ಗೃಹ ಸಚಿವರ ಮನೆಗೆ ಎಬಿವಿಪಿ ಕಾರ್ಯಕರ್ತರು ನುಗ್ಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನಾಕಾರರ ವಿರುದ್ಧ ಎಫ್ಐಆರ್ ದಾಖಲಿಸಲು ಸೂಚನೆಯನ್ನ ಕೊಡಲಾಗಿದೆ. ಜೆಸಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಹಾಕುವುದಕ್ಕೆ ಎಲ್ಲ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗುತ್ತದೆ. ಐಪಿಸಿ ಸೆಕ್ಷನ್ ಅರಿಂದೇ ಇದ್ದಂಥವ್ರು ಅರೆಸ್ಟ್ ಆದವ್ರು ಇವತ್ತು ಎಂಥ ಲಕ್ಸುರಿ ಲೈಫ್ ಲೀಡ್ ಮಾಡ್ತಿದ್ದಾರೆ ಜೈಲಲ್ಲಿ, ಅದೆಲ್ಲ ಕಾರಣ ಬಿಡ್ತಾರೆ. ಇವತ್ತು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಗೊತ್ತು ಯಾರು ಇದರದ್ದು ಕೈವಾಡ ಇದೆ, ಹಿಂದೆ ಯಾರಿದ್ದಾರೆ ಅಂತ. STPI PFI CFI ಇದ್ರ ಮೂರನ್ನು ಬ್ಯಾನ್ ಮಾಡಿ ಇವತ್ತು ನಾವು ಕೇಳ್ತಿರೋದು ಇವತ್ತು ರಾಷ್ಟ್ರೀಯತೆ ಇಟ್ಕೊಂಡಿರೋದಂಥದ್ದು BJP ಸರ್ಕಾರ. ನಾವು ಇದೀವಿ, ಆದ್ರೆ ಬೇರೆ ರೀತಿಯ ಸರ್ಕಾರದ ನಾವು ಕೇಳೋಕ್ಕಾಗಲ್ಲ, ಬ್ಯಾನ್ ಮಾಡಿ ಅಂತ. ನಾವು ಕಾಂಗ್ರೆಸ್ ಆಗಿರ್ಬೋದು JDS ಸರ್ಕಾರದ ನಾವು ಕೇಳೋಕ್ಕಾಗಲ್ಲ. ರಾಷ್ಟ್ರೀಯತೆ ದೇಶದ ದೇಶ ಬಗ್ಗೆ ಹೋಗ್ತಿರುವಂಥ ಇದು ಪಕ್ಷ ಆದ BJP. ಸೊ ಅದಕ್ಕೆ ನಾವು ಆಗ್ರಹ ಮಾಡ್ತಿದ್ದೀವಿ, ಈ ಕೂಡಲೇ STPI PFI CFIನ ಬ್ಯಾನ್ ಮಾಡಿ ಅಂತ ನಾವು ಕೇಳ್ತಿರೋದು. ವಿತ್ ಪ್ರೂಫ್ ಎಲ್ಲದೂ ಗೊತ್ತು, ಎಲ್ಲರಿಂದ ಇದ್ದಾರೆ. ಇವತ್ತು ಹಲವಾರು ಕೊಲೆಗಳು ನಡೀತಿದ್ದಾವೆ. ಕಳೆದ ಮುಂಚೆ ಬೇರೆ ಗೌರ್ಮೆಂಟ್ ಇದ್ದಾಗೂ ಅದೇ ರೀತಿಯ ಸಂಘಟನೆಗಳ ಕೊಲೆ ಮಾಡಿದ್ದಾವೆ, ಎಲ್ಲರಿಗೂ ಗೊತ್ತಿರೋದೆ. ಯಾಕೆ ಬ್ಯಾನ್ ಮಾಡ್ತಿಲ್ಲ, ಅದನ್ನು ಬ್ಯಾನ್ ಮಾಡಿ ಅಂತ ನಾವು ಆಗ್ರಹ ಮಾಡಿದ್ದೆವು. ಸೊ ಇದನ್ನ ಹೋರಾಟ ಮಾಡಕ್ ಕೊಟ್ಟಾಗ ಪೊಲೀಸರು ಈ ತರ ನೂಕು ಎಡ್ಡೆ ನಮ್ಮನ್ನೆಲ್ಲ ಹೇಳಿದಾಗ ನಾವು ಶಾಂತಿಯುತ ಇಲ್ಲ, ನಾವು ಯಾವುದೇ ರೀತಿಯ ಮುತ್ತಿಗೆ ಹಾಕಕ್ಕೆ ಹೋಗಿಲ್ಲ. ನಾವೆಲ್ಲ ಶಾಂತಿಯುತ ಹೋರಾಟ ಮಾಡಕ್ಕೆ ಹೋಗಿದ್ದು. ನಾವೆಲ್ಲ ಮುಂದೆ ಅಲ್ಲಿ ಕುತ್ಕೊಂಡು ನಮ್ಮ ಮನವಿಯನ್ನ ಗೃಹ ಮಂತ್ರಿಗಳಿಗೆ ಕೊಡಬೇಕು ಅಂತ ನಾವು ಕುತ್ಕೊಂಡಿದ್ದೀವಿ. ಮೇಡಮ್, ನಮ್ಮನ್ನ ಹೇಳಿದಾಗ ನಮ್ಮನ್ನ ಹೊಡೆದಾಗ ನಾವು ಗೇಟ್ ಒಳಗೆ ಹೋಗಿದ್ವಿ ಅಷ್ಟೇ ಮೇಡಮ್. ನಾವು ಯಾವುದೇ ರೀತಿಯ ಅವ್ರಿಗೆ ನಮ್ಮ ಮುಂಚೆ ಹೋಗಿ ಮುತ್ತಿಗೆ ಹಾಕಬೇಕು ಆ ಥರದ್ದೆಲ್ಲ ನಾವು ಮಾಡಿ ಒಳಗೆ ನುಗ್ಗಕ್ಕೋದಾಗ ಪೊಲೀಸ್ ತಡೆದ್ರು ಅಂತ ಹೇಳಿ ಮಾಹಿತಿ ಇಲ್ಲ. ಇಲ್ಲ ಮೇಡಮ್, ಯಾವುದೇ ರೀತಿಯ ಅದು ಸುಳ್ಳು ಮಾಹಿತಿ. ನಾವೆಲ್ಲ ಯಾವುದೇ ರೀತಿಯ ತಳ್ಳಕ್ಕೆ ಹೋಗಿಲ್ಲ. ನಾವೆಲ್ಲ ನಾವು ಕುತ್ಕೊಂಡಿದ್ವಿ, ಕುತ್ಕೊಂಡು ಹೋರಾಟ ಮಾಡ್ಬೇಕು. ನಮ್ಮನ್ನ ಹೇಳಿದಾಗ ಒಡಿಯಾಗಿ ಬಂದರು. ನಾವು ಅದು ನಮ್ಗೆ ಒಳಗೆ ಹೋಗಿ ಗೃಹ ಸಚಿವರು ನಾವು ಮಾತುಕತೆ ಮಾಡೇ ಮಾಡ್ತೀವಿ. ಅವ್ರು ಸಿಗೋವರೆಗೂ ಅಥವಾ ನಾವು ಇದು ಬ್ಯಾನ್ ಮಾಡೋವರೆಗೂ ನಮ್ಮ ಹೋರಾಟ ಅಂತ ನಿರಂತರವಾಗಿ ನಮ್ಮ ಡೀಟೇಲ್ಸ್ ಎಲ್ಲ ತಗೊಂಡಿದ್ದಾರೆ. ನಮ್ಮ ಯಾರಿಗೆ ನಾವೇನು ನಮ್ಮ ಇದ್ರದ್ದು ಅದು ಡೀಟೇಲ್ಸ್ ಕೊಟ್ಟಿದ್ದೀವಿ. ಏನೇನು ತಗೊಂಡಿದ್ದಾರೆ ಸರ್? ಮಾಮೂಲಿ ನಮ್ಮ ಮನೆ ಫೋನ್ ನಂಬರು ಈ ಥರದ್ದು ಇತ್ಯಾದಿ ತಗೊಂಡಿದ್ದೆ, ಪರ್ಸನಲ್ ಡೀಟೇಲ್ಸ್. ಪೊಲೀಸರು ಮತ್ತೆ ನಿಮ್ಮದೇ ಮಾತಿನ ಚಕಮಕಿ ನಡೆಯಿತು ಒಳಗಡೆ? ಇಲ್ಲ, ಅವ್ರೇನೋ ಬೇರೆ ಕಾಲೇಜ್ ಡೀಟೇಲ್ಸ್ ಯಾವ್ದೋ ಕೇಳಿದ್ರು, ಅದನ್ನ ನಾವು ಬೇಡ ಅಂತ ಹೇಳಿದ್ವಿ. ಬೇರೆ ಜನ ಬೇರೆ ಪರ್ಸನಲ್ ಡೀಟೇಲ್ಸ್ ಏನೇನು ಬೇಕೋ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿದ್ವಿ. ಓಕೆ ಸರ್, ಧನ್ಯವಾದ. ಗೃಹ ಸಚಿವರ ಮನೆಗೆ ಎಬಿವಿಪಿ ಕಾರ್ಯಕರ್ತರು ನುಗ್ಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರತಿಭಟನಾಕಾರರ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸುವುದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಜೆಸಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲು ತಯಾರಿ ಕೂಡ ಆಗ್ತದೆ. ಐಪಿಸಿ ಸೆಕ್ಷನ್ 342, 427, 143, 147 ಅಡಿಯಲ್ಲಿ ಎಫ್ಐಆರ್ಗೆ ಸಿದ್ಧತೆ ನಡೆದಿರುವಂತದ್ದು. ಅಂದ್ರೆ 342 ಅತಿಕ್ರಮ ಪ್ರವೇಶ, 427 ಸಾರ್ವಜನಿಕ ಆಸ್ತಿ ಹಾನಿ, 143, 147 ಗುಂಪನ್ನ ಸೇರಿ ದೊಂಬಿಯನ್ನ ನಡೆಸುವಂತದ್ದು. ಈ ಒಂದು ಸೆಕ್ಷನ್ಗಳನ್ನ ಆಧರಿಸಿ ಎಫ್ಐಆರ್ ದಾಖಲಿಸಲು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಸಿಕ್ಕಿದೆ. ಉತ್ತರ ವಿಭಾಗ DCP ವಿನಾಯಕ ಪಾಟೀಲ್ಗೆ ಸೂಚನೆ ಸಿಕ್ಕಿರುವಂತದ್ದು. ಸೂಚನೆಯನ್ನ ನೀಡಿದ್ದಾರೆ ಬೆಂಗಳೂರು ಪೊಲೀಸ್ ಕಮಿಷನರ್. ಸದ್ಯ ಗಮನಿಸ್ತಾ ಇದ್ದೀವಿ ವಿಜುವಲ್ಗಳಲ್ಲಿ ಕೂಡ ಯಾವ ರೀತಿ ಅಲ್ಲಿ ಪ್ರತಿಭಟನೆ ಆಯಿತು ಅಂತ ಹೇಳಿ. ಗೃಹ ಸಚಿವರ ಮನೆಗೆ ಎಬಿವಿಪಿ ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಫ್ಐಆರ್ ಅನ್ನ ದಾಖಲಿಸಬೇಕು ಅಂತ ಹೇಳಿ ಬೆಂಗಳೂರು ಪೊಲೀಸ್ ಕಮಿಷನರ್ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಕೆಲವೊಂದು ಸೆಕ್ಷನ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಐಪಿಸಿ 342, 427, 143 and 147 ಈ ಒಂದು ಐಪಿಸಿ ಸೆಕ್ಷನ್ ಅಡಿಯಲ್ಲಿ. ಅಂದ್ರೆ 342 ಅಂತ ಹೇಳಿದ್ರೆ ಅತಿಕ್ರಮ ಪ್ರವೇಶವನ್ನ ಮಾಡಿರುವಂತದ್ದು, ಜೊತೆಗೆ 427 ಸಾರ್ವಜನಿಕ ಆಸ್ತಿಯನ್ನ ನಾಶ ಮಾಡಿರುವಂತ ಅಥವಾ ಹಾನಿ ಮಾಡಿರುವಂತದ್ದು, ಮತ್ತೊಂದು ಕಡೆ 143 ಹಾಗೆ 147 ಗುಂಪನ್ನ ಸೇರಿ ದೊಂಬಿಯನ್ನ ನಡೆಸುವಂತದ್ದು, ಗಲಾಟೆ ಮಾಡುವಂತದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸುವುದಕ್ಕೆ ಈಗಾಗಲೇ ಉತ್ತರ ವಿಭಾಗ DCP ವಿನಾಯಕ ಪಾಟೀಲ್ಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಈಗಾಗಲೇ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಗಲಾಟೆ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ದೀವಿ. ಈಗಾಗಲೇ ಒಬ್ರು ಬೈಟ್ ಕೊಟ್ಟಿದ್ದು ಕೂಡ ನೋಡಿದ್ವಿ, ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ವಿ. ಅಂದ್ರೆ ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂಥವ್ರು ಮೊದಲೇ ನಾವು ಯಾವುದೇ ರೀತಿಯಲ್ಲೂ ಮನೆ ಒಳಗಡೆ ನುಗ್ಗಿರಲಿಲ್ಲ. ಪೊಲೀಸರು ಬಂದಾಗಿ ಅವರ ಜೊತೆ ಮಾತುಕತೆ ಅಲ್ಲ, ಆದ ನಂತರದಲ್ಲಿ ಅವೆಲ್ಲ ಆಯಿತು. ಅದುವರೆಗೂ ಕೂಡ ನಾವು ಮೌನ ಪ್ರತಿಭಟನೆಗಷ್ಟೇ ಒಂದು ಪರ್ಮಿಷನ್ ಅನ್ನು ತೆಗೆದುಕೊಂಡಿದ್ವಿ, ಅದರಂತೆ ಮೌನ ಪ್ರತಿಭಟನೆಯನ್ನು ಮಾಡ್ತಿದ್ವಿ ಅಂತ ಹೇಳಿ. ಸೊ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಿಸುವುದಕ್ಕೆ ಸೂಚನೆ ಸಿಕ್ಕಿರೋದ್ರಿಂದ ನಂತರ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. Yeah!
ಮಾಡಬೇಕು.